ಸಂಪುಟ ವಿಸ್ತರಣೆ ವಿಚಾರ ಸುರಪುರದಲ್ಲಿ ಶಾಸಕ ರಾಜುಗೌಡ ಪ್ರತಿಕ್ರಿಯೆ ನಾನು ಸಚಿವ ಸ್ಥಾನ ಆಕಾಂಕ್ಷಿ ಅಲ್ಲ ಸಿಎಂ ಅವರು ವಾಲ್ಮೀಕಿ ಸಮಾಜಕ್ಕೆ ಮೀಸಲಾತಿ ಹೆಚ್ಚಳ ಬೇಡಿಕೆ ಈಡೇರಿಸಿದ್ದಾರೆ ನನ್ನ ಆಸೆ ಈಡೇರಿಸಿದ್ದಾರೆ ಈಗ ಮಂತ್ರಿ ಸ್ಥಾನ ಕೇಳುವುದಿಲ್ಲ ಪಕ್ಷಕ್ಕಾಗಿ ದುಡಿಯುತ್ತೇವೆ ಪಕ್ಷ ನೀಡಿದ ಜವಾಬ್ದಾರಿ ನಿರ್ವಹಿಸುತ್ತೇವೆ ನಾನು ಮಂತ್ರಿ ಆಕಾಂಕ್ಷಿ ಅಲ್ಲ ನಾನು ಸಿಎಂ ಅವರಿಗೆ ಭೇಟಿಯಾಗಿ ಹೇಳಿದ್ದೇನೆ ಸಚಿವ ಸ್ಥಾನ ಬೇಡವೆಂದು ಸುರಪುರ ಕ್ಷೇತ್ರಕ್ಕೆ ಅನುದಾನ ನೀಡಿ ಸಿಎಂ ನನ್ನ ಆಸೆ ಈಡೇರಿಸಿದ್ದಾರೆ ಶಾಸಕರಾಗಿದ್ದುಕೊಂಡು ಮಂತ್ರಿ ಮಾಡುವಷ್ಟು ಕೆಲಸ ಮಾಡಿದ್ದೇನೆ ಮಂತ್ರಿ ಸ್ಥಾನ ಬೇಡವೆಂದು ಬಿಜೆಪಿ ವರಿಷ್ಠರಿಗೆ ಸಿಎಂಗೆ ಹೇಳಿದ್ದೇನೆ ಸಚಿವ ಸ್ಥಾನ ನೀಡುತ್ತೇವೆ ಎಂದು ಮಾತು ಕೊಟ್ಟಿದ್ದವರಿಗೆ ಸಚಿವ ಸ್ಥಾನ ನೀಡಿ ಕೆಎಸ್ ಈಶ್ವರಪ್ಪ ರಮೇಶ್ ಜಾರಕಿಹೊಳಿ ಅವರಿಗೆ ಸಚಿವ ಸ್ಥಾನ ನೀಡಿದರೆ ಒಳ್ಳೆಯದಾಗುತ್ತೆ ಕೆಎಸ್ ಈಶ್ವರಪ್ಪ ರಮೇಶ್ ಜಾರಕಿಹೊಳಿ ಪರ ಶಾಸಕ ರಾಜುಗೌಡ ಬ್ಯಾಟಿಂಗ್ ಈಗ ಸಮಿಶ್ರ ಸರ್ಕಾರ ಇದ್ದಂಗಿದೆ 2023ರ ಚುನಾವಣೆಯಲ್ಲಿ 130 ಸ್ಥಾನ ಗೆಲ್ಲುವ ಟಾರ್ಗೆಟ್ ಇದ್ದು ಗೆದ್ದೇ ಗೆಲ್ಲುತ್ತೇವೆ ಶಾಸಕ ರಾಜುಗೌಡ ವಿಶ್ವಾಸ ನಾನು ಇಲ್ಲ ನಾನು ಓಪನ್ ಆಗುತ್ತೆ ನಾನು ಸಚಿವ ಆಕಾಂಕ್ಷಿ ಅಲ್ಲ ನಾನು ಈಗ ನಮ್ಮದು ಏನೇನು ಬೇಡಿಕೆಗಳಿತ್ತು ಎಲ್ಲ ಮುಖ್ಯಮಂತ್ರಿಗಳು ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಫುಲ್ಫಿಲ್ ಮಾಡಿದ್ದಾರೆ ನಮ್ಮ ಮನದಿಂದ ನಮಗೆ ಒಂದು ಬೇಡಿಕೆ ಇತ್ತು ನಾವು ಬೇಕಾದರೆ ತೋರಿ 2016ರಲ್ಲಿ ಲಿಂಗಸೂರದಲ್ಲಿ ನಾನು ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಸರ್ ಇದು 7.5 ರಿಸರ್ವೇಷನ್ ತಾವು ಕೊಟ್ಟುಬಿಡ್ರಿ ಮತ್ತು ಇದು ಎಲ್ಲಿಸಿ 15-17% ರಿಸರ್ವೇಷನ್ ಕೊಟ್ಟರೆ ನಮಗೆ ಯಾವಾಗಲೂ ನಾವು ಸಚಿವ ಸ್ಥಾನ ಕೇಳೋಂಗಿಲ್ಲ ಅಂತ ಹೇಳಿದ್ದೇವೆ ಅದಾದ ಮೇಲೂ ಯಡಿಯೂರಪ್ಪ ಸಾಹೇಬರು ಮಂತ್ರಿ ಮುಖ್ಯಮಂತ್ರಿ ಆದ ಮೇಲೂ ಮಂತ್ರಿಮಂಡಲ ವಿಸ್ತಾರ ಆದಂಥ ಸಂದರ್ಭದಲ್ಲಿ ಅವತ್ತೂ ಹೇಳಿದ್ದೇವೆ ನಾವು ಇವತ್ತೂ ಹೇಳ್ತೇವೆ ನಮಗೆಲ್ಲ ಫುಲ್ ಫೈಲ್ಡ್ ನಮ್ಗೆ ಈಗ ಮಾಡಿ ಕೊಟ್ಟಿದ್ದಾರೆ ನಮ್ಮ ಬೇಡಿಕೆ ಎಲ್ಲ ಈಡೇರಿಸಿದ್ದಾರೆ 7% ಎಷ್ಟಿಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ 4% ಎಷ್ಟಿಗೆ ಹೆಚ್ಚು ಮಾಡಿದ್ದಾರೆ 2% ಎಸ್ಸಿಗೆ ಹೆಚ್ಚು ಮಾಡಿದ್ದಾರೆ ನಮ್ಗೆಲ್ಲ ಆಸೆ ಈಡೇರಿಸಿದ ಮೇಲೆ ಈ ಮತ್ತೆ ಪುನಃ ಮಂತ್ರಿ ಕೇಳಿದ್ವಿ ಅಂತಂದ್ರೆ ನಮ್ಮ ಮಾತಿಗೆ ನಮ್ಗೆ ಬೆಲೆ ಇರೋಂಗಿಲ್ಲ ಹಂಗಾಗಿ ನಾವು ಮಂತ್ರಿ ಯಾವುದೂ ಕೇಳ್ತಿಲ್ಲ ನಾವೇನಿದ್ರು ಪಕ್ಷಕ್ಕೋಸ್ಕರ ದುಡಿತೀವಿ ಪಕ್ಷ ಏನು ಹೇಳ್ತಾ ಆ ಕೆಲಸವನ್ನು ಮಾಡ್ತೀವಿ ಮಂತ್ರಿ ಸ್ಥಾನ ಅಂತ ನಾವು ಯಾರು ನಾನು ವೈಯಕ್ತಿಕ ರಾಜುಗೌಡ ಮಂತ್ರಿ ಆಕಾಂಕ್ಷಿ ಅಲ್ಲ ನಾನು ಮೊನ್ನೆ ನೇರವಾಗಿ ಮುಖ್ಯಮಂತ್ರಿಯವರಿಗೆ ಭೇಟಿಯಾಗಿ ಹೇಳಿದ್ದೇನೆ ಬಸಪ್ಪಣ್ಣ ನಾನು ಮಂತ್ರಿ ಬೇಕಾಗಿಲ್ಲ ನಾನು ನೀನು ಬೇಕಾಗಿಲ್ಲ ಅನ್ನೋಕ್ಕಿಂತ ಬೇಡ ನನ್ನ ಎಲ್ಲ ನೀವು ಆಸೆ ಈಡೇರಿಸಿದ್ರಿ ನಾನು ಸುರ್ಪುರ ಮತಕ್ಷೇತ್ರಕ್ಕೆ ಬೂದರ್ ಪೀರಾಪುರ್ ಲಿಫ್ಟ್ ಇರಿಗೇಷನ್ ಕೇಳಿದ್ರಿ ಅದನ್ನ ಮಾಡಿಕೊಟ್ರಿ ಸುರ್ಪುರ್ ಕುಡಿಯೋ ನೀರಿಗೆ 200 ಕೋಟಿ ಅನುದಾನ ಸುರ್ಪುರ್ ಕುಡಿಯೋ ನೀರಿಗೆ ಕೊಟ್ಟಿದ್ರಿ ಮತ್ತೆ ದೇವತ್ಕಲ್ ಲಿಫ್ಟ್ ಇರಿಗೇಷನ್ಗೆ 130 ಕೋಟಿ ಅಲ್ಲಿ ಕೊಟ್ಟಿದ್ರಿ ಕೇಳಿದೆಲ್ಲ ನೀವು ಅನುದಾನ ಕೊಟ್ಟಿದ್ರಿ ಮತ್ತೆ ನಾನಂತರೂ ಮಂತ್ರಿಯಾಗಿ ತನ್ನ ಕಾನ್ಸ್ಟ್ರಕ್ಷನ್ ಎಷ್ಟು ಕೆಲಸ ಮಾಡಬೇಕು ಅದಕ್ಕಿಂತ ಹೆಚ್ಚಾಗಿ ಮಾಡ್ತಿದ್ರು ಈಗ ಮತ್ತೆ ನಮ್ಮ ಜಿಲ್ಲೆಗೆ ಅಸ್ಪೆಷನ್ ಡಿಸ್ಟ್ರಿಕ್ ಅಂತ ಕುಡಿಯೋ ನೀರಿಗೋಸ್ಕರ ಟೋಟಲ್ ಜಿಲ್ಲೆಗೆ 2000 ಬೇಡ ಅಂತ ವರಿಷ್ಠರಿಗೆ ಮುಖ್ಯಮಂತ್ರಿಗಳು ರಿಕ್ವೆಸ್ಟ್ ಮಾಡಿದೆ ನಾನು ಅಷ್ಟೇ ನಾನು ರಿಕ್ವೆಸ್ಟ್ ನಾನು ಮುಖ್ಯಮಂತ್ರಿಗಳು ಮಾಡಿದ್ದೇನೆ ಯಾರ್ಯಾರಿಗೆ ಕೆಲವೊಂದು ಜನಕ್ಕೆ ತಾವು ಮಾತು ಕೊಟ್ಟಿದ್ದೆ ಕೆಲವೊಂದು ಜನಕ್ಕೆ ಮಾಡಬೇಕಾಗಿದೆ ಅಂತಂದ್ರೆ ತಾವು ಮಾಡ್ರಿ ಈಗ ಈಶ್ವರಪ್ಪ ಸಾಹೇಬರಾಯ್ತು ರಮೇಶ್ ಅಣ್ಣಾಯ್ತು ಇಂಥವ್ರಿಗೆಲ್ಲ ಯಾಕಂದ್ರೆ ಅವರೆಲ್ಲದರಿಂದ ಮುಕ್ತವಾಗಿ ಹೊರಗೆ ಬಂದಿದ್ದಾರೆ ಅಂಥವ್ರಿಗೆ ಮಾಡಿದ್ರೆ ಒಂದು ಒಳ್ಳೇದಿರುತ್ತಂತೇಳಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಅಂಥವ್ರಿಗೆ ನಾವು ಈಗ ತಾವೆಲ್ಲ ಕೆಲಸ ನಮಗೆ ಹೇಗೆಲ್ಲ ಮಾಡಿದ್ರಿ ಇಷ್ಟೆಲ್ಲ ಕೆಲಸ ಇದು ಮಾಡಿ ಪಕ್ಷ ಕಟ್ಟಂತ ಕೆಲಸ ಮಾಡ್ತೇವೆ ನಾವು ಅಲ್ಲ ಬ್ಯಾಟ್ಸ್ಮನ್ ಚೆನ್ನಾಗಿ ಸೂಪರ್ ಓವರ್ ಮಾಡ್ತಾರೆ ಏನರ ಒಂದು ಸಾಧನೆ ಮಾಡಬೇಕು ಏನರ ಮಾಡಬೇಕು ಯಾರೇ ಭಾಳ ಹೆಸರು ಕುಂದಿರ್ಬೇಕಾದ್ರೆ ಟೆಸ್ಟ್ ಪ್ಲೇಯರ್ದೇ ಹೆಸರು ಭಾಳ ಕುಂದಿರ್ತಾರೆ ಹಾಗಾಗಿ ಸೂಪರ್ ಓವರ್ಗೆ 2 ದಿನ ನೆನ್ಪು ಬಿಡ್ತಾರೆ 3ನೇ ದಿನ ಮರೆತು ಬಿಡ್ತಾರೆ ಟೆಸ್ಟ್ ಪ್ಲೇಯರು ಯಾರು ಚೆನ್ನಾಗಿ ಆಡಿರ್ತಾರೆ ಯಾರು ಒಳ್ಳೆ ಸೆಂಚುರಿ ಹೇಳಿರ್ತಾರೆ ಅಂತ ಇವತ್ತಿಗೂ ಸುನಿಲ್ ಗವಾಸ್ಕರ್ಗೆ ಯಾಕೆ ನೆನೆಸ್ತಾರೆ ಅಂದ್ರೆ ಟೆಸ್ಟ್ ಭಾಳ ಚೆನ್ನಾಗಿ ಆಡಿದೆ ಅಂತ ಸುನಿಲ್ ಗವಾಸ್ಕರ್ ನೆನೆಸ್ತಾರೆ ಸಚಿನ್ ತೆಂಡೂಲ್ಕರ್ ಯಾಕೆ ಇಷ್ಟು ನೆನೆಸ್ತಾರೆ ಅಂತಂದ್ರೆ ಅವರು T20ಅಲ್ಲಿ ಒಂದೂ ಸೆಂಚುರಿ ಇಲ್ಲ ಆದ್ರೂ ಕ್ರಿಕೆಟ್ ದೇವರು ಯಾಕೆ ಅಂತಾರೆ ಅಂದ್ರೆ ಟೆಸ್ಟ್ 51 ಸೆಂಚುರಿ ಒಂದೇದಾಗ 49 ಹೊಡೆದಕ್ಕೆ ನೆನೆಸ್ತಾರೆ ನಾವು ಬರೀ ಕಾಟಾಚಾರಕ್ಕೆ ಮಂತ್ರಿಯಾಗಿ ಉಳಿಬೇಕನ್ನಲ್ಲ ಒಬ್ಬರು ಸಚಿವರಾದ್ಮೇಲೆ ಏನೋ ಒಂದು ಸಾಧನೆ ಮಾಡ್ಬೇಕು ಆ ಫೋಲ್ಫುಲ್ಲಾಗೆ ಒಂದು ಗೌರವ ತಂದು ಕೊಡ್ಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡೋ ಒಂದು ಉದ್ದೇಶದಿಂದ ಮತ್ತು ಈ ಪಿಂಡಾಗಿ ನಮಗೆ ಕೊಟ್ಟಿದ್ದಾರೆ ಇದೇನು ನಾವು ಫುಲ್ ಸರ್ಕಾರ ನಮಗೆ 113 ಬಂದಿತ್ತಂದ್ರೆ ಯಾರು ಹೇಳಲಾರ್ದ ಮೊದಲನೇ ಕಂತಿನಲ್ಲೇ ನಾವೆಲ್ಲ ಸಚಿವರು ಆಗ್ತಿದ್ವಿ ಇದು